ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತೀಯ ಜಲಸೇನೆ ಅಥವಾ ಇಂಡಿಯನ್ ನೇವಿಯಲ್ಲಿ ಕಾಲಿರ್ತಕ್ಕಂತಹ 2800 ಜಲ ಅಗ್ನಿವೀರರು ಅನ್ನೋ ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ಪೋಸ್ಟ್ಗಳಿಗೆ ಇಂಡಿಯನ್ ನೇವಿ ಪೋಸ್ಟ್ಗಳಿಗೆ ಹುಡುಗಿರು ಮತ್ತು ಹುಡುಗರು ಇಬ್ಬರೂ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಅನ್ಮ್ಯಾರಿಡ್ ಆಗಿರಬೇಕು ಅಷ್ಟೇ. ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸು ಮೇಲ್ ಮತ್ತು ಫಿಮೇಲು ಇಬ್ಬರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಒಟ್ಟು ಹುದ್ದೆಗಳು 2800 ಒಟ್ಟು ಹುದ್ದೆಗಳಿರುತ್ತೆ. ಸೊ ಈ 2800 ಹುದ್ದೆಗಳಲ್ಲಿ 560 ಫಿಮೇಲ್ಗೆ ಅಂತಲೇ ಇಲ್ಲಿ ರಿಸರ್ವ್ ಆಗಿರುತ್ತೆ. 2240 ಹುದ್ದೆಗಳು ನಮ್ಮ ಬಾಯ್ಸ್ಗೆ ಇಲ್ಲಿ ಮೀಸಲಿರುತ್ತೆ. ಸ್ನೇಹಿತರೆ, ಈ SSR ಹುದ್ದೆಗಳಿಗೆ ನೀವು 10+2 ಪಾಸ್ ಆಗಿರಬೇಕಾಗುತ್ತೆ. ಅದರಲ್ಲೂ ಕೂಡ ಸೆಕೆಂಡ್ ಪಿ ಯು ಸಿನಲ್ಲಿ ಸೈನ್ಸ್ ಯಾರ್ಯಾರು ಮಾಡಿರ್ತೀರಿ ಅವರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತೀರ. ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ದಿನಾಂಕ 1 ನವೆಂಬರ್ 1999 ನಂತರ ಯಾರು ಹುಟ್ಟಿರ್ತಾರೆ ಮತ್ತು 30 ಏಪ್ರಿಲ್ 2005 ಒಳಗಡೆ ಯಾರು ಹುಟ್ಟಿರ್ತಾರೆ ಅವರು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಜನರಲ್ ಆಗಿ 17.5 ವರ್ಷದಿಂದ 23 ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇವರು ಅವಕಾಶನ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ 4 ವರ್ಷ ಮಾತ್ರ ಸರ್ವಿಸು ಸಿಗುತ್ತೆ, ಬರೀ 4 ಇಯರ್ಸ್ ಮಾತ್ರ. ಸೊ 4 ವರ್ಷ ಆದಮೇಲೆ ನಿಮ್ಮನ್ನ ಡೈರೆಕ್ಟಾಗಿ ಟರ್ಮಿನೇಟ್ ಮಾಡ್ತಾರೆ. ಸೊ 2600 ಪೋಸ್ಟ್ಗಳು ಈಗ ಸದ್ಯ ಕಾಲಾಗಿರೋದು. ಇದರಲ್ಲಿ ಅಪ್ ಟು 25%ವರೆಗೂ ರೆಗ್ಯುಲರೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 2500 400 ರೆಗ್ಯುಲರೈಸ್ ಮಾಡ್ಬೋದು, ಮಿಕ್ಕಿರೋ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಡೈರೆಕ್ಟಾಗಿ ಟರ್ಮಿನೇಟ್ ಇಲ್ಲಿ ಮಾಡಲಾಗುತ್ತೆ. ಏನು ಸ್ಯಾಲ್ರಿ ಸಿಗುತ್ತೆ ಅಂದರೆ 4 ವರ್ಷ ಕಾಂಟ್ರಾಕ್ಟ್ ಪೀರಿಯಡಲ್ಲಿ ನಿಮಗೆ ಮೊದಲನೇ ವರ್ಷ 30,000 ಗ್ರಾಸು, ಅದರಲ್ಲಿ 30% ಮೈನಸ್ ಆಗಿ ನಿಮಗೆ ಕೈಗೆ 21,000 ಕೈಗೆ ಸಿಗುತ್ತೆ. ಸೊ ನೀವು 30,000 ಕಟ್ಟಾಗಿರೋದಕ್ಕೆ 9,000 ನಿಮ್ಮ ಹತ್ರ ಕಟ್ಟಾಗಿರುತ್ತೆ, ಅದಕ್ಕೆ 9,000 ಅವರು ಕೂಡ ಆಗ್ತಾರೆ. ಅದೇ ರೀತಿ ಕೊನೆ ವರ್ಷ ಅಂದರೆ 4ನೇ ವರ್ಷ ನಿಮಗೆ ಟೋಟಲ್ ಸ್ಯಾಲ್ರಿ ಬಂದು 40,000, ಅದರಲ್ಲಿ 30% ಕಟ್ಟಾಗುತ್ತೆ, ಕೈಗೆ 28,000 ಬರುತ್ತೆ. ಅದೇ ಅವರು ಕೂಡ 12,000 ನಿಮ್ಮದು ಕಟ್ ಮಾಡ್ಕೊಂಡಿರೋದಕ್ಕೆ ಅವರು ಕೂಡ 12,000 ಆಗ್ತಾರೆ. ಒಟ್ಟಾರೆ 4 ವರ್ಷ ಆದಮೇಲೆ ನಿಮ್ಮಿಂದ ಕಟ್ಟಾಗಿರೋ 5 ಲಕ್ಷ, ಅವರು ಹಾಕುವಂಥ 5 ಲಕ್ಷ, ಒಟ್ಟು 10 ಲಕ್ಷ ಅಮೌಂಟು ನಿಮಗೆ ಲಂಪ್ಸಮ್ ಆಗಿ ಸಿಗುತ್ತೆ. ಸ್ನೇಹಿತರೆ, ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗೋದ್ರ ಜೊತೆಗೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ ಕೆಲವು ಬುಕ್ಗಳನ್ನ ಓದೋ ಹವ್ಯಾಸನ ಬೆಳೆಸ್ಕೊಳ್ಳೇಬೇಕಾಗಿದೆ. ಬುಕ್ ಓದೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಅನಿಸಿದ್ರೆ ಈಗಲೇ ನೀವು ಕೂಕು FM ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ 5,000ಕ್ಕೂ ಹೆಚ್ಚು ಗಂಟೆಗಳ ಕಾಲ ಬುಕ್ಗಳದ್ದು ಸಮರಿ ಇರುತ್ತೆ. ಇದು ಇಂಡಿಯಾದಲ್ಲೇ ಲೀಡಿಂಗ್ ಆಡಿಯೋ ಪ್ಲಾಟ್ಫಾರ್ಮ್ ಆಗಿದೆ. ಪ್ಲೇಸ್ಟೋರ್ನಲ್ಲಿ 4.5ಕ್ಕಿಂತ ಹೆಚ್ಚು ರೇಟಿಂಗ್ಸ್ನ ಹೊಂದಿರುವಂಥ ಏಕೈಕ ಆ್ಯಪ್ ಇದಾಗಿದೆ. ಕೂಕು FM ನೀವು ಎಲ್ಲಿ ಬೇಕಾದರೂ ನಿಮ್ಮ ಇಷ್ಟದ ಬುಕ್ಗಳದ್ದು ಸಮ್ಮರಿನ ನೀವು ಕೇಳಬಹುದು, ಅದು ಕೂಡ ನಮ್ಮ ಕನ್ನಡದಲ್ಲಿ. ವೇಟ್ ಮಾಡಿದ್ದು ಸಾಕು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಈಗಲೇ ಕೂಕು FM ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇರೆಯವರಿಗೆ ಆದರೆ ₹399 ರಿಜಿಸ್ಟರ್ ಫೀಸ್ ಇರುತ್ತೆ. ನಮ್ಮ ಚಾನಲ್ ಕಡೆಯಿಂದ ಆದರೆ 50% ಡಿಸ್ಕೌಂಟ್ ಆಗಿ ₹199 ನಿಮ್ಮ ನಾಲೆಡ್ಜ್ನ ಎಕ್ಸ್ಪ್ಲೋರ್ ಮಾಡೋವಂಥ ಚಾನ್ಸು ನಿಮಗೆ ಸಿಗುತ್ತೆ. SGK50 ಅನ್ನೋ ಕೋಡ್ನ ಬಳಸಿ 50% ಡಿಸ್ಕೌಂಟ್ನ ನೀವು ಪಡೆಯೋದಲ್ಲದೆ ಈ ಕೂಪನ್ನು ಕೇವಲ ಮೊದಲ 250 ಜನರಿಗೆ ಮಾತ್ರ ಇರುತ್ತೆ. ಈಗಲೇ ಕೂಕು FM ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸ್ನ ನೋಡೋಣ. ಸೊ ಫಸ್ಟು ನಿಮ್ಮ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅಂದರೆ ಸೆಕೆಂಡ್ PUC ನೀವು ಎಷ್ಟು ಸ್ಕೋರ್ನ ಮಾಡಿದಿರಿ ಅದ್ರ ಮೇಲೆ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ. ಸೊ ಈ ಒಂದು ಕಟ್ ಆಫು ಏನಿಲ್ಲ ಅಂದರೂ 90+ ಕಟ್ ಆಫ್ ಇಲ್ಲಿ ನಿಂತ್ಕೊಳ್ಳುತ್ತೆ. ಸೆಕೆಂಡ್ PUC 90+ ತೆಗೆದಿರುವಂಥವ್ರು ಈ SSR ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾಯಿದ್ರು ಪ್ರೀವಿಯಸ್ಸು. ಸೊ ಈ ಅಗ್ನಿವೀರ ಆಗಿರೋದ್ರಿಂದ ತುಂಬ ಕಮ್ಮಿ ಜನ ಅಪ್ಲೈ ಮಾಡ್ತಾರೆ, ಯಾಕೆಂದರೆ ಕಾಂಟ್ರಾಕ್ಟ್ ಅಲ್ವಾ 4 ಇಯರ್ಸ್. ಸೊ ತುಂಬ ಜನ ಕಮ್ಮಿ ಅಪ್ಲೈ ಮಾಡ್ತಾರೆ. ಸೊ ಕಟ್ ಆಫು ಕಮ್ಮಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ನಂತರ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಮಾಡ್ತಾರೆ. ಸೊ ಇದರಲ್ಲಿ 1.6 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕಾಗುತ್ತೆ 6 ಮಿನಿಟ್ಸ್ 30 ಸೆಕೆಂಡ್ಸಲ್ಲಿ ಹುಡುಗರಾದರೆ, ಹುಡುಗಿರಾದರೆ 8 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಇನ್ನು ಬಸ್ಕಿ ಅಂತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಸ್ಕ್ವಾಟ್ಸು. ಹುಡುಗರಾದರೆ 20 ಮಾಡಬೇಕು, ಹುಡುಗಿರಾದರೆ 15 ಮಾಡಬೇಕು. ಇನ್ನು ಪುಷಪ್ಸು ಹುಡುಗರಿಗೆ ಮಾತ್ರ ಇರುತ್ತೆ, 12 ಮಾಡಿದ್ರೆ ಸಾಕು. ಇನ್ನು ಬೆಂಟ್ ಹುಡುಗಿರಿಗಾದರೆ ಬೆಂಟ್ ನೀ ಸಿಟಪ್ಸ್ ಅಂತ ಮಾಡಿಸ್ತಾರೆ, 10 ಮಾಡಿದ್ರೆ ಸಾಕು. ಸೊ ನಂತರ ನಿಮಗೆಲ್ಲ ರಿಟರ್ನ್ ಟೆಸ್ಟ್ನ ಮಾಡಲಾಗುತ್ತೆ, ಅದರಲ್ಲಿ ನೀವು ತೊಗೊಳ್ಳೋಂಥ ಸ್ಕೋರ್ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅದು ಕೂಡ ಅದೇ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಮಾಡೋದಕ್ಕೆ ಅದನ್ನೇ ಅವರು ನೋಡೋದು. ನಂತರ ನಿಮಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಅದ್ರ ಪ್ರಕಾರ ಅವ್ರದೇ ಹಾಸ್ಪಿಟಲಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಅದರಲ್ಲಿ ನಿಮಗೇನು ಹೆಲ್ತಲ್ಲಿ ಏನೂ ಚೇಂಜಸ್ ಇಲ್ಲ ಅಥವಾ ಹೆಲ್ತಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ನಿಮ್ಮನ್ನ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಹಾಕ್ತಾರೆ. ಮಿನಿಮಮ್ ಹೈಟ್ ಎಷ್ಟು ಇರಬೇಕು ಅಂದರೆ ನೀವು 157 ಸೆಂಟಿಮೀಟರ್ಸ್ ಮಿನಿಮಮ್ ಹೈಟ್ ಇರಬೇಕು ಹುಡುಗರಾದರೆ. ಅದೇ ನೀವೇನೋ ಗರ್ಲ್ಸ್ ಆದರೆ 152 ಸೆಂಟಿಮೀಟರ್ಸ್ ಮಿನಿಮಮ್ ಹೈಟ್ ಇದ್ದರೆ ಸಾಕು.
ಸ್ನೇಹಿತರೇನ ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂದರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ. ವೆಬ್ಸೈಟ್ ಬಂದ್ಬಿಟ್ಟು www.joinindiannavy.gov.in ಅಂತ. ಸೊ ಡೇಟು ಸ್ಟಾರ್ಟ್ ಆಗೋದು 15 ಜುಲೈಯಿಂದ ಈ ಒಂದು ಅಪ್ಲಿಕೇಶನ್ ಆಗೋದಕ್ಕೆ ಡೇಟ್ ಸ್ಟಾರ್ಟ್ ಆಗುತ್ತೆ. ಕೊನೆ ದಿನಾಂಕ ಬಂದು 22 ಜುಲೈಗೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಕೇವಲ ಇವರು 1 ವೀಕ್ ಅಷ್ಟೇ ಟೈಮ್ ಕೊಟ್ಟಿರ್ತಾರೆ, ಅಷ್ಟು ಒಳಗಡೆ ನೀವು ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ. ಸೊ ವೆಬ್ಸೈಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡೋದ್ರಿಂದ ಡೈರೆಕ್ಟಾಗಿ ಅಪ್ಲೈ ಮಾಡೋ ಲಿಂಕ್ಗೆ ನೀವು ಹೋಗ್ತೀರಾ. ಇಂಟ್ರೆಸ್ಟ್ ಇರೋವಂಥವ್ರು ಮಾತ್ರ ಅರ್ಜಿನ ಸಲ್ಲಿಸಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ಏನಾದರೂ ಡೌಟ್ ಇದ್ದರೆ, ಇನ್ನೂ ಅರ್ಜಿ ಸಲ್ಲಿಸೋದಕ್ಕೆ ತುಂಬ ಟೈಮ್ ಇದೆ, ಏನಾದರೂ ಡೌಟ್ ಇದ್ದರೆ ನಮಗೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ, ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.